ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ನ ಯುವ ಮುಖಂಡರು ಸರಳಜೀವಿ ಸಮಾಜ ಸೇವಕರಾದ ಅಬ್ದುಲ್ ಗನಿ ದರ್ಗಾ ಅವರ 47ನೇ ಹುಟ್ಟುಹಬ್ಬವನ್ನು ಪಂಚಾಯಿತಿಯ ಪೌರಕಾರ್ಮಿಕರಿಗೆ ಬಟ್ಟೆಗಳನ್ನು ನೀಡಿ ಸತ್ಕರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಹಿಡಕಲ್ ಡ್ಯಾಂ ಶಾಲೆಯ ವಿಶೇಷ ಚೇತನ ಮಕ್ಕಳಿಗೆ ಆಟದ ವಸ್ತುಗಳು ಅವರಿಗೆ ಅಡುಗೆಗೆ ಮಿಕ್ಸರ್ ಗ್ರೈಂಡರ್ ನೀಡಿ ಮಕ್ಕಳಿಗೆ ಸಿಹಿಯನ್ನು ಹಂಚಿದ್ದಾರೆ. ಸಾಯಂಕಾಲ ವಿಶೇಷ ಕಾರ್ಯಕ್ರಮಗಳೊಂದಿಗೆ ತಮ್ಮ ಬಂಧು ಬಾಂಧವರು ಹಾಗೂ ಅಭಿಮಾನಿಗಳೊಂದಿಗೆ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಈ ಸಮಯದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ನಂತರ ಇವರ ಸ್ನೇಹಿತರಾದ ಮುಕ್ತುಂ ದೇಸಾಯಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಸರ್ಫರಾಜ್ ಪಿರಜಾದಿ, ವಿಕ್ರಮ ಕೂಡಜೋಗಿ, ವಿಲಾಸ ಕೋಲೆ ಮತ್ತು ಇನ್ನಿತರರು ಇದೇ ವೇಳೆ ಗಣ್ಯಮಾನ್ಯರು, ಊರಿನ ಗ್ರಾಮಸ್ಥರು ಕೂಡ ಇದೇ ವೇಳೆ ಹಿರಿಯರು ಕೂಡ ಶುಭವನ್ನು ಕೋರಿದ್ದು ಈ ಸಂದರ್ಭದಲ್ಲಿ ನಬಿ ಮುಜಾವರ್, ವಿಕ್ರಮ ಕೂಡಜೋಗಿ, ಇರ್ಷಾದ್, ಸರ್ಫರಾಜ್ ಪಿರ್ಜಾದೆ, ವಿಲಾಸ್ ಕೋಲೆ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದು ಪಾಶ್ಚಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಬರುವ ಎಲ್ಲ ಗ್ರಾಮಸ್ಥರು ಕೂಡ ಈ ವೇಳೆ ಭಾಗಿಯಾಗಿದ್ದರು. ಇದೇ ವೇಳೆ ಕುಂದರಗಿ ಭಾಗದ ಪಂಚಾಯಿತಿ ವ್ಯಾಪ್ತಿಯ ಬರುವ ಎಲ್ಲ ಗ್ರಾಮಸ್ಥರು ಕೂಡ ಈ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಹಾಗೂ ನಮ್ಮ ಅನ್ನದ ಬರ್ತಡೆ ನಾವು ಈಗಾಗಲೇ 46ನೇ ವರ್ಷ ಕಳೆದುಕೊಂಡು 47ನೇ ವರ್ಷ ಕಳೆದುಕೊಂಡು 48ನೇ ವರ್ಷದಲ್ಲಿ ಕಾಲಿಡಾಕತ್ತೀವಿ. ಇದೇ ರೀತಿ ನಮಗೆ ಇವತ್ತು ಬಂದು ಎಲ್ಲ ನಮ್ಮ ಆತ್ಮ ಮಿತ್ರರು ಹಾಗೂ ನಮ್ಮ ಹಿರಿಯರು ನಮಗೆ ಈಗ ಏನು ಇದು ಮಾಡಿದ್ರಿ, ನಮ್ಗೆ ನಮ್ಮ ಯುವಕರು ಒಂದು ಶುಭಾಶಯವನ್ನು ಕೊಟ್ಟಿದ್ದೀರಿ. ಅದೇ ರೀತಿ ನಾವು ಇವರೆಲ್ಲರೂ ನಿಮ್ಮೆಲ್ಲರಿಗೂ ನಾವು ಭಾಳ ಉತ್ಪೂರ್ವ ಸ್ವಾಗತವನ್ನು ಕೊಡ್ತೀವಿ. ಇದೇ ರೀತಿ ನಾವು ನಿಮ್ಮ ಮೇಲೆ ಪ್ರೀತಿ ಇರ್ತೀವಿ, ನಿಮ್ಮ ಮೇಲೆ ನಿಮ್ಮದು ಪ್ರೀತಿ ನಮ್ಮ ಮೇಲೆ ಇರಲಿ. ಇದೇ ರೀತಿ ನಾವು ಚೆನ್ನಾಗಿ ಇವತ್ತು ನಾವು ಯಾವುದೋ ಸಂದರ್ಭದಲ್ಲಿ ನಾನು ಬೆಳೆ ಅವ್ರು ಮತ್ತೆ ನಾನು ಅಬ್ದುಲ್ ಅಣ್ಣ ಗನಿ ದರ್ಗಾ ಅವರು ಹಾಗೂ ಮುಕ್ತಿ ದಸರಾ ಅವರು ಹುಟ್ಟಹಬ್ಬದ ಪ್ರಯುಕ್ತ ಎಲ್ಲ ಯುವಕರು ಕೂಡಿ ಇದ್ರದ್ದು ಇಬ್ಬರದ್ದು ಒಂದೇ ಕಡೆ ಬರ್ತಡೆ ಮಾಡೋತೇಳಿ. ಇವತ್ತು ಮಧ್ಯಾಹ್ನ ನಂತರ ನಾವು ರಾಹುಲನ್ನ ಅಭಿಯಾನ ಬಳಗತ್ತಿಲ್ಲದೆ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದ ನಂತರ ಇವ್ರನ್ನ ಸ್ಟೇಜ್ ಮೇಲೆ ಇಲ್ಲೇ ಒಂದು ಮಾಡೋಣ, ಇವರಿಂದ ನಮ್ಮ ಆಶಾಪುರಕ್ಕೆ ಇವ್ರು ಭಾಳ ಅವಶ್ಯಕತೆ ಇದ್ದಾರೆ ಇಬ್ಬರು. ಇವರಿಂದ ಏನೋ ಸಮಾಜ ಇನ್ನೊಂದು ಸ್ವಲ್ಪ ಯುವಕರಿಗೆ, ದೀನದಲ್ಲಿದ್ದರಿಗೆ, ಬಡವರಿಗೆ ಇವ್ರದ್ರಿಂದ ಅವಶ್ಯಕತೆ ಐತಿ ಇನ್ನೂ. ಮತ್ತು ಅದೇ ರೀತಿ ಯುವಕರನ್ನ ಪ್ರೋತ್ಸಾಹಿಸೋ ಗುಣ ಐತಿ. ಮತ್ತು ಏನು ರಾಹುಲಣ್ಣ, ಸತೀಶ್ ಅಣ್ಣ ಅವರ ಇವ್ರ ಆಶೀರ್ವಾದ ಇವ್ರ ಮ್ಯಾಗ ಐತಿ. ಅದೇ ರೀತಿ ಲಕ್ಕನಣ್ಣ ಅವರ ಅದಕ್ಕೂ ಇವ್ರ ಆಶೀರ್ವಾದ ಐತಿ. ಇವ್ರ ಮುಂದೆ ಹಿಂಗೆ ಸಂಘಟನೆ ಮಾಡಲಿ, ಇವ್ರು ಬೆಳೀಲಿ, ಇವರ ಭವಿಷ್ಯ ಇನ್ನೂ ಮುಂದೆ ಒಳ್ಳೆಯದಾಗಲಿ, ಇನ್ನೂ ಇವರ ಸಮಾಜ ಸೇವಕ ಇನ್ನೊಂದು ಸ್ವಲ್ಪ ಒತ್ತು ಕೊಡಲಿ ಅನ್ನೋದು ನಮ್ಮ ಆಸೆ ಐತಿ. ಅದೇ ರೀತಿ ಯುವಕರು ಹಾಗೂ ಇವತ್ತಿನ ಎಲ್ಲ ಗ್ರಾಮಸ್ಥರು ಹಿರಿಯರು ಕೂಡಿ ಇವ್ರು ಹುಟ್ಟಬ ಆಸೆ ಸರ್. ಇವರಿಗೆ 100 ವರ್ಷ ಬಾಳಲಿ, ಇವರ ಕಂಡ ಕನಸುಗಳೆಲ್ಲ ನೆನೆಸಾಗಲಿ ಅಂತ ನಾವು ಪಾಶಾಪುರ ಯುವಕರ ವತಿಯಿಂದ ಹಾಗೂ ರಾಹುಲನ ಅಭಿಮಾನಿ ಬಳಗದಿಂದ ಶುಭಾಶಯ ಕೋರ್ತೀವಿ. ಇಬ್ಬರು ಸಮಾಜ ಸೇವಕರ ಜನ್ಮದಿನೋತ್ಸವವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಸಮಾಜಕ್ಕಾಗಿ, ಸಮಾಜ ಕಾರ್ಯಗಳಿಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡವರು. ಒಂದು ಕಡೆ ಗಣ್ಯನ ದರ್ಗಾ ಅವರಿರ್ಬೋದು, ಮುಕ್ತುಮಣ್ಣ ದೇಸಾಯಿ ಅವರಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಜನರ ಮನ್ನಣೆಯನ್ನು ಪಡೆದವರು, ಜನರ ಮೆಚ್ಚುಗೆಯನ್ನು ಪಡೆದವರು. ಮುಂಬರುವ ಎಲ್ಲ ದಿನಗಳು ಅವರಿಗೆ ನಂದಾದೀಪವಾಗಿರಲಿ, ಅವರ ಬದುಕು ಉಜ್ವಲವಾಗಿರಲಿ ಅಂತ ಆಶಿಸುವ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಅವರಿಬ್ಬರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ ಒಂದೆರಡು ಅಂತ ಹೇಳ್ಬೋದು.